ಓಕೆ ಸ್ನೇಹಿತರೆ, ಇವತ್ತು ನಾವು ಯಲ್ಚನಹಳ್ಳಿಯ ಮೆಟ್ರೋ ರೈಲು ನಿಲ್ದಾಣ ಪಕ್ಕದ ಒಂದು ಬಸ್ ಸ್ಟ್ಯಾಂಡ್ ಪಕ್ಕ ಬಂದಿದ್ದೀವಿ. ಅಂದರೆ ಯಲ್ಚನಹಳ್ಳಿ ಬಸ್ ಸ್ಟಾಪ್ ಅಂತ ಇದು ಕರೀತಾರೆ. ಅಂದರೆ ಇಲ್ಲಿ ಎರಡು ಮೂರು ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದ್ದಾರೆ. ಅಲ್ಲೊಂದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಇದೆ, ಅದರ ಪಕ್ಕದಲ್ಲಿ ಒಂದು ಮಾಡಿದ್ದಾರೆ ಒಂದು ವರ್ಷ ಹಿಂದೆ. ಈಗ ಮೊನ್ನೆ 15ನೇ ತಾರೀಕು ಬೆಂಗಳೂರಿಗೆ ಪ್ರೆಸಿಡೆಂಟ್ ಬಂದಿದ್ದರು. ಮೋಸ್ಟ್ಲಿ ಅವರು ಬಸ್ ಸ್ಟಾಪಲ್ಲಿ ಕೂತ್ಕೋತಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಒಂದು ಸಡನ್ನಾಗಿ ಓವರ್ ನೈಟ್ ಒಂದೇ ದಿವಸದಲ್ಲಿ ಒಂದು ಪಕ್ಕಂತ ಮಿಸ್ ಮಾಡಿದ್ದಾರೆ. ಇದು ನೋಡಿದ್ರೆ ಎಲ್ಲಿದೆ ಹಳೇದನ್ನು ಬೇರೆ ಕಡೆ ಬಿಟ್ಕೊಂಡು ಹಾಕಿದ್ದಾರೆ. ಅಂದರೆ ಸರ್ಕಾರಿ ಅಧಿಕಾರಿಗಳು BBMP ಅವರು ಎಷ್ಟು ಹಣ ದುರುಪಯೋಗ ಮಾಡ್ತಾರೆ. ಅದೇ ಅದೇ ಬಸ್ ನೋಡಿ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಅಲ್ಲ ಅವರು ನಿಲ್ಲಿಸ್ತಾರೆ, ಪ್ರೈವೇಟ್ ಬರುತ್ತೆ ತೋರಿಸ್ತೀವಿ. ಇದು BTS ಬಂದಾಗ ತೋರಿಸ್ತಾರೆ ನೋಡಿ. ಇಲ್ಲಿ ಈ ಬಸ್ ಸ್ಟಾಪು ಯಾರಿಗೂ ಇಷ್ಟವರೆಗೆ ಅಭ್ಯಾಸ ಇಲ್ಲ. ಇಲ್ಲಿ ಹಾಕಿರೋದು ಎಲ್ಲ ಬಸ್ಗಳನ್ನು ಮುಂಚೆ ನಿಲ್ಲಿಸ್ತಾರೆ ಅಲ್ಲೇ ನಿಲ್ತಾ ಇದ್ದಾರೆ. ನಾವು ಕಳೆದ ವರ್ಷ ಸೆಪ್ಟೆಂಬರ್ 18ನೇ ತಾರೀಕು ಅಲ್ಲಿ ಮೆಟ್ರೋ ಪಕ್ಕದಲ್ಲಿ ಒಂದು ನ್ಯಾರೋ ರೋಡ್ ಇದೆ, ಅದರ ಪಕ್ಕದಲ್ಲಿ ಒಂದು ಕಲ್ಲು ಕೂರಿಸ್ತಾರೆ ಇದೇ ಥರದ್ದು. ಅಲ್ಲಿ ನಾವು BBMP ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಅವ್ರನ್ನ ಕೇಳಿದಾಗ ಅವರು ತೆಗಿತೀವಿ ಅಂದರು. ಆದರೆ ಇವತ್ತಿನವರೆಗೂ ತೆಗೆದಿಲ್ಲ. ಒಂದು ದಿವಸ ಅಲ್ಲಿ ಬಸ್ ನಿಂತಿಲ್ಲ. ಈ ಒಂದು ದಿವಸ ಜನಗಳಲ್ಲಿ ಕೂತ್ಕೊಳ್ಳೋದಿಲ್ಲ. ನಾವು ಲಾಸ್ಟ್ ಇಯರ್ ಲೈವ್ ಮಾಡಿದ್ವಿ ಇದ್ರ ಬಗ್ಗೆ. ಈಗ ಇನ್ನೊಂದೊಂದು ಇಲ್ಲ ಹಾಕಿದ್ದಾರೆ. ಇದು ಏನಂದರೆ ಒಂದು 250-300 ಮೀಟರ್ ಡಿಸ್ಟೆನ್ಸಲ್ಲಿ ಎರಡು ಬಸ್ ಸ್ಟಾಪ್ ಮಾಡಿದ್ದಾರೆ. ಇದು ಬಿಟ್ಟು ಮೆಟ್ರೋ ಪಕ್ಕದಲ್ಲಿ ಇನ್ನೊಂದಿದೆ. ಸೊ ಈ ಥರ ಜನರ ಹಣನ BBMP ಅಧಿಕಾರಿಗಳು ಮತ್ತು ಇಲ್ಲಿ ಜನಪ್ರತಿನಿಧಿಗಳು ಅವ್ರಿಗೆ ಏನಂದರೆ ಪ್ರತಿಯೊಂದು ಈಗ ಮೊನ್ನೆ ಇವ್ರು ಬಂದಾಗ ಪ್ರೆಸಿಡೆಂಟ್ ಬಂದಾಗ ನೋಡಿ ನಿಲ್ಲಿಸ್ತಾ ಇದ್ದಾರೆ. ಬಸ್ ಸ್ಟಾಪ್ ಇಲ್ಲಿ ಮಾಡಿದ್ದಾರೆ ಬಸ್ಗಳನ್ನ ನೋಡಿ. ಬಸ್ ಹಂಗೆ ಹೋಗುತ್ತೆ ಬಸ್ ಪಾಸ್ ಆಗ್ತದೆ ಹೋಗುತ್ತೆ ನೋಡಿ ಹಂಗೆ. ನೋಡಿ ಇವ್ರದ್ದು ಉದ್ದೇಶ ಏನಂದ್ರೆ ಸರ್ಕಾರದಿಂದ ಒಂದಿಷ್ಟು ಹಣ ಬರುತ್ತೆ. ಈಗ ನಾವು 5 ವರ್ಷ ನಮ್ಮ ಎಲ್ಚನಲ್ಲಿ ವಾರ್ಡಿದ್ದು ಡೀಟೇಲ್ಸ್ ತಗೊಂಡಿದ್ದೀವಿ. 50 ಕೋಟಿ ಖರ್ಚಾಗಿದೆ 5 ವರ್ಷದಲ್ಲಿ. ಅಂದರೆ ನಮ್ಮ ವಾರ್ಡು ಇನ್ನು ಒಂದು ಸಿಲ್ವರ್ ಏನು ಬೆಳ್ಳಿ ಲೇಪನವನ್ನು ಮಾಡೋಕ್ಕೆ ಮಾತ್ರ ಬಟ್ಟೆ ಅಷ್ಟು ಚೆನ್ನಾಗಿರಬೇಕಿತ್ತು. ಲಾಸ್ಟ್ 5 ವರ್ಷದಲ್ಲಿ 50 ಕೋಟಿ ಅಂದರೆ ಇದರದ್ದು ಟೋಟಲ್ ಡಿಸ್ಟೆನ್ಸ್ ಇರೋದು ಒಂದು 1.5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಯಲ್ಚನಹಳ್ಳಿ ವಾರ್ಡ್. ಸ್ಮಾಲೆಸ್ಟ್ ಯಲ್ಚನಹಳ್ಳಿ ವಾರ್ಡ್ ಇಸ್ ದ ಸ್ಮಾಲೆಸ್ಟ್ ವಾರ್ಡ್ ಆ್ಯಕ್ಚುಲಿ ಈ ಏರಿಯಾಗಳಲ್ಲಿ. ಅದಕ್ಕೇ 50 ಕೋಟಿ ಖರ್ಚಾಗಿದೆ. ಇವ್ರಿಗೆ ಏನಂದರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಅದನ್ನು ಹೇಗಾದರೂ ಮಾಡಿ ವ್ಯಯ ಮಾಡಬೇಕು. ಅದಕ್ಕೆ ಇಂಥ ನಿರುಪಯುಕ್ತ ಕೆಲಸಗಳನ್ನು ಮಾಡಿಸ್ತಾರೆ. ನಮ್ಮ ಸಾರ್ವಜನಿಕರ ತೆರಿಗೆ ಹಣನ ವ್ಯಯ ಮಾಡ್ತಾ ಇದ್ದಾರೆ. ವ್ಯಯ ಇದು ದುಂದು ವೆಚ್ಚನೇ, ವ್ಯಯ ಏನಿಲ್ಲ. ಪ್ರೆಸಿಡೆಂಟ್ ಬಂದಿದ್ರು, ಆಯ್ತು ಒಪ್ಕೋತೀವಿ. ಅವ್ರು ಬಂದಾಗ ರಸ್ತೆ ಚೆನ್ನಾಗಿರಬೇಕು ಎಲ್ಲ ಸರಿ. ಇದಕ್ಕೆ ಇಂಥ ಒಂದು ಇದನ್ನು ಬಸ್ ಸ್ಟಾಪನ್ನು ಹಾಕೋ ನೆಸೆಸಿಟಿ ಏನಿದೆ? ಅವ್ರು ಏನಿಲ್ಲಿ ಬಂದು ಕೂತ್ರ ಅಥವಾ ಅವ್ರು ಏನು ನೋಡಿದ್ರ ಈ ರಸ್ತೆ ನೋಡಿದ್ರೆ ಗೊತ್ತಾಗ. ಆದರೆ ಮೊನ್ನೆ ಟಾರ್ ಹಾಕಿದ್ರು, ಅದ್ರ ಬಗ್ಗೆಯೂ ನಾವು ಅಪ್ಡೇಷನ್ ಮಾಡಿದ್ವಿ. ಥಿಕ್ನೆಸ್ 40mm ಇರಬೇಕಿತ್ತು, ಅದಿಲ್ಲ. ಅದಕ್ಕೆ ಸ್ಥಳಕ್ಕೆ ಕರೆಸೋಕ್ಕೆ ನಾವು ಇವ್ರಿಗೆ BBMP ಅಧಿಕಾರಿಗಳಿಗೆ ಹೇಳಿದ್ದೀವಿ. ಅವರಿಂದ ನೆಕ್ಸ್ಟ್ ವೀಕಲ್ಲಿ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರಂತ. ಇದು ಈ ಥರ ನಾವು ಯಾಕೆ ಲೈವ್ ಮಾಡ್ತಾ ಇದ್ರು ಅಂದರೆ ನಾವು ಅಭಿವೃದ್ಧಿಯ ವಿರುದ್ಧ ಇರಲ್ಲ, ಆದರೆ ಅನಗತ್ಯವಾಗಿ ಇಂಥ ದುರ್ದೃಷ್ಟ ಮಾಡೋದು. ಇಲ್ಲಿ ನೋಡಿ ಇವ್ರದ್ದೆ ಮೂಲ ಉದ್ದೇಶ ಏನು ಕಾಣಿಸುತ್ತೆ ಅಂದರೆ ಮೇಲ್ಗಡೆ ಅಡ್ವರ್ಟೈಸ್ಮೆಂಟ್ಸ್ ಹಾಕೋಕ್ಕೆ ಒಂದು ಪ್ರೊವಿಷನ್ ಇದೆ. ಬಸ್ ಸ್ಟ್ಯಾಂಡ್ ಮಾಡಬೇಕಂದ್ರೆ ಜನಗಳ ಇದಕ್ಕಾಗಿ ಈಗ ಮಳೆ ಬಂದರೆ ಅಥವಾ ಬಿಸಿಲು ಬಂದರೆ ಬೀಳಬಾರ್ದಂದ್ರೆ ಒಂದು ಸಿಂಪಲ್ ಬೆಂಚ್ ಥರ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಶೀಟಿಂಗ್ ಬಸ್ ಇದ್ದರೆ ಸಾಕು. ಆದರೆ ಇವರಿಗೆ ಈ ಥರದ ಅಡ್ವರ್ಟೈಸ್ಮೆಂಟ್ಸ್ ಯಾವ್ದಾದ್ರೂ ಬಂದು ಅಡ್ವರ್ಟೈಸ್ಮೆಂಟ್ಸ್ ಹಾಕಿ ದುಡ್ಡು ಮಾಡ್ಕೊಳ್ಳೋದು ಒಂದು ಇದು ಮಾಡಿದ್ದಾರೆ. ಇನ್ನೊಂದು, ಕಳೆದ ವರ್ಷ ಸೆಪ್ಟೆಂಬರ್ 18ಕ್ಕೆ ನಾವು ಇದೇ ಜಾಗದಲ್ಲಿ ಲೈವ್ ಮಾಡಿದ್ದೆ. ಈ ಫುಟ್ಪಾತ್ ಕಂಪ್ಲೀಟು ಈ ಕಡೆ ಬನ್ನಿ, ಈ ಕಡೆ ಇನ್ನೊಂದು ಫುಟ್ಪಾತು ಫುಲ್ ಎಂಕ್ಲೋಸ್ ಆಗಿತ್ತು. ಎಂಕ್ಲೋಸ್ಟು ಈಗ ಒಂದು ಪಾರ್ಶಿಯಲ್ಲಿ ಇದನ್ನು ತೆರವುಗೊಳಿಸಿದ್ದಾರೆ, ಎಟ್ಲೀಸ್ಟ್ ಓಡಾಡೋಷ್ಟಿದೆ. ಆದರೆ ಅರ್ಧ ಸ್ಪರ್ಧ ಅಲ್ಲಿ ನೋಡಿ ಯಾರು ಪ್ರಭಾವಿಗಳದ್ದು ನಂದನ ಹೋಟೆಲ್ ಅಂತ ಬಿಲ್ಡಿಂಗ್ ಯಾರೋ ಪ್ರಭಾವಿಗಳಂತೆ ಗೊತ್ತಿಲ್ಲ. ಇಲ್ಲಿನ MLA ಬಿಲ್ಡಿಂಗ್ ಅಂತ ಹೇಳ್ತಾರೆ ಇರ್ಬೋದು, ಇಲ್ಲಾಂದರೆ ಅವರನ್ನು ಅಲ್ಲಿ ತೆಗಿತಾ ಇದ್ರು. ನೋಡಿ ಫುಟ್ಪಾತ್ ಮೇಲೇ ನಂದನ ಪ್ಯಾಲೇಸ್ ಅಂತ ಬೋರ್ಡ್ ಹಾಕಿದ್ದಾರೆ. ಇದೆಲ್ಲ ತೆಗ್ಸೋದಿಲ್ಲ. ಅಲ್ಲೊಂದು ಪಕ್ಕದಲ್ಲಿ ಫ್ಲೆಕ್ಸ್ ಹಾಕಿದ್ದಾರೆ, ಅದರ ಪಕ್ಕದಲ್ಲಿ ಪಾಟ್ಗಳು ಇಟ್ಟಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ಇಷ್ಟ ಆಗಲ್ಲ. ಇಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇದು ತೋರಿಸಿ ನೋಡಿ. ಇಷ್ಟ ಆಗಲ್ಲ ಇದೆ ಫುಟ್ಪಾತ್. ಇದನ್ನು ಅಷ್ಟು ಹಾಗೆ ಜನಗಳಿಗೆ ಬಿಟ್ಟರೆ ಅಟ್ಲೀಸ್ಟ್ ನೋಡೋದಕ್ಕಾದ್ರೂ ಮುಂಚೆಲ್ಲ ಆಗುತ್ತೆ. ಅಲ್ಲಿ ಮುಂದೆ ನೋಡಿದ್ರೆ ಆ ಹಾಸ್ಪಿಟಲ್ನವರು ಒಂದು ಆ್ಯಂಬುಲೆನ್ಸನ್ನು ಅಡ್ಡಕ್ಕೆ ನಿಲ್ಲಿಸ್ತಿದ್ದಾರೆ. ಅಲ್ಲೇ ಹಾಸ್ಪಿಟಲ್ನವರು ಜನಗಳು ರೋಡಲ್ಲಿ ನಿಲ್ತಾರೆ ಬಂದು ಒಮ್ಮೆ ಬನ್ನಿ ಆ ಕಡೆ ಹೋಗೋಣ.
ನೋಡಿ ಇಲ್ಲಿ ಅಟ್ಲೀಸ್ಟು ಸ್ವಲ್ಪ ಪರವಾಗಿಲ್ಲ, ಜಾಗ ಬಿಟ್ಟಿದ್ದಾರೆ. ಮುಂದೆ ಮುಂದೆ ಹೋಗ್ತಾ ಆ ಹೋಟ್ಲವರು ಮತ್ತೆ ಅಲ್ಲೊಂದು ಡಾಮಿನೋಸ್ ಇದೆ, ಅಲ್ಲಿಗೆ ಬರೋರು ವೆಹಿಕಲ್ಲು ಎಲ್ಲಾನು ಫುಟ್ಪಾತ್ ಕಣ್ಣು ನೋಡೋಕ್ಕೆ ನೋಡು ಫುಟ್ಪಾತ್ ಮತ್ತು ರಸ್ತೆ ಎಲ್ಲ ಇಲ್ಲಿ ನೋಡೋದು ಕಾಣ್ತಿದೆ. ಅಂತ ಮುಂದೆ ತೋರಿಸ ಅಲ್ಲಿ ನೋಡಿ ನೋಡಿ ಈ ಥರ ಇದೆ. ಜನಗಳಿಗೆ ಓಡಾಡೋಕ್ಕಾಗುತ್ತೆ. ನಾವು ಲಾಸ್ಟ್ ಇಯರು ಲೈವ್ ಮಾಡಿದ್ವಿ ಇದೇ ವಿಚಾರವಾಗಿ. ಚೆನ್ನಾಗಿ ಮಾಡಿದ ಜಾಗನ ಜನಗಳು ಇರಲಿ ಅಂತ ನಮಗೆ ಉದ್ದೇಶ. ಇಲ್ಲಿ ನೋಡಿ ಕಾರ್ ತೆಗಿತಾ ಇದ್ದಾರೆ, ಇಲ್ಲಿ ನೋಡಿ ಫುಟ್ಪಾತ್ ಮೇಲೆ ನಿಲ್ಲಿಸಿದ್ದಾರೆ. ಇವ್ರನ್ನ ಅಷ್ಟೇ ಆಂಬ್ಯುಲೆನ್ಸ್ ನೋಡಿ, ಇವರು ಆ ಜಾಗಗಳನ್ನು ಮಾಡ್ಕೋಬೇಕು. ಇವಾಗ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವರಿಗೆ ಎಷ್ಟು ಪಾರ್ಕಿಂಗ್ ಬೇಕೋ ಅಷ್ಟೆಲ್ಲ ಇಟ್ಕೋಬೇಕು. ಇದೆಲ್ಲ ಫುಟ್ಪಾತ್ ಮೇಲೆ ವೆಹಿಕಲ್ ನಿಲ್ತಾ ಇರ್ತಾರೆ. ಇದು ಯಾರು ಕೇಳೋದಿಲ್ಲ, ಇದು ಯಾಕೆ ಫುಟ್ಪಾತ್ ಮೇಲೆ ನಿಲ್ತಾರೆ ವೆಹಿಕಲ್ಸು, ಫುಟ್ಪಾತ್ ಮೇಲೆ ಯಾಕೆ ನಿಲ್ತಾರೆ ವೆಹಿಕಲ್ಸ್ ಎಲ್ಲ. ನೀವು ಹೇಳ್ಬೇಕು ಆಸ್ಪತ್ರೆ ಆಂಬ್ಯುಲೆನ್ಸೇ ಯಾಕೆ ನಿಲ್ಸಿಬಿಟ್ಟಿದ್ದೀರಾ? ಯಾರು ನೀವೇನಾ? ಅಲ್ಲ ನೋಡೆ ಉಂಟು ಮತ್ತೆ ಕಂಪ್ಲೀಟ್ ನೋಡಿ, ಇದೆ ತೋರಿಸಿ ನೋಡಿ. ಫುಟ್ಪಾತನ್ನು ಕಂಪ್ಲೀಟ್ ಕವರ್ ಮಾಡಿಕೊಂಡು ಗಾಡಿ ನಿಲ್ಲಿಸಿದ್ದಾರೆ. ಏನು ಇವ್ರದ್ದು ಜಾಗ ಇದು, ಪಬ್ಲಿಕ್ ಹಣದಲ್ಲಿ ಇದೆಲ್ಲ ಡೆವಲಪ್ ಮಾಡ್ತಾರೆ. ಇಲ್ಲಿ ನೋಡಿ ರಸ್ತೆ ಬದಿಯಲ್ಲಿ ಎಲ್ಲ ಇಲ್ಲಿ ಟ್ರಾಫಿಕ್ ಪೊಲೀಸ್ ಬಂದರೂ ಹೇಳ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ, ಯಾಕಂದರೆ ಇಲ್ಲಿ ಪ್ರಭಾವಿಗಳದ್ದೊಂದು ಬಿಲ್ಡಿಂಗ್ ಇದೆಯಲ್ಲ, ಪ್ರಾಬ್ಲಿ ಅವರಿಗೆ ಕೆಲವು ಅನಾನುಕೂಲಗಳು ಇರ್ತವೆ ಅಥವಾ ಕ್ರಮ ತಗೊಂಡ್ರೆ ಹೈಯರ್ ಆಫೀಸರ್ಸ್ ಅವ್ರಿಗೆ ಏನಾದರೂ ತೊಂದರೆ ಆಗುತ್ತೆ. ಇದು ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡು, ಮೆಟ್ರೋ ಬಸ್ ಸ್ಟ್ಯಾಂಡ್ ನೋಡಿ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಆ ಬೋರ್ಡ್ ಹಿಂಭಾಗದಲ್ಲಿ. ಅದು ಲಾಸ್ಟ್ ಇಯರ್ ನಾವು 18ನೇ ಸೆಪ್ಟೆಂಬರ್ ಒಂದು ಲೈವ್ ಮಾಡಿದ್ವಿ, ಅದು ಅಲ್ಲಿ ಬೇಕಾಗಿಲ್ಲ ಅಂತ. ಆವಾಗ ಇವರಿಗೆ ಅಲ್ಲಿ ಅಗತ್ಯ ಇತ್ತು, ಏನೋ ಜನಗಳು ಬರ್ತಾರೆ ನಿಲ್ತಾರೆ ಅಂತ. ಆವಾಗ ಅವ್ರಿಗೆ ತೆರವುಗೊಳಿಸೋಕ್ಕೆ ಏನು ಅನಿಸಿಲ್ಲ. ಆದರೆ ಈಗ ಸಡನ್ನಾಗಿ ರೆಸಿಡೆಂಟ್ ಬರ್ತಾರಂತ ಇಲ್ಲೊಂದು ಹಾಕ್ಸಿದ್ರು. ಏನು ಇದ್ರ ಉಪಯೋಗ ಏನು ಅಂತ ಗೊತ್ತಿಲ್ಲ, ಜನ ಇಲ್ಲಿ ನಿಲ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಿಗೆ. ಸೊ ನಾವು ಜನಗಳಿಗೆ ಹೇಳೋದು ಏನಂದರೆ, ನೀವು ಯಾವುದೇ ಪಕ್ಷ ಇರಲಿ ಏನೇ ಇರಲಿ, ಸಾರ್ವಜನಿಕರ ತೆರಿಗೆ ಹಣನ ಅಧಿಕಾರಿಗಳು ರಾಜಕಾರಣಿಗಳು ಅವ್ರ ಬೆಂಬಲಿಗರು ಎಲ್ಲ ಸೇರಿ ಲೂಟಿ ಹೊಡಿತಾ ಇದ್ದಾರೆ. ನಾವು ಪರ್ಸೆಂಟೇಜ್ ಬಗ್ಗೆ ಹೇಳಕ್ಕೆ ಹೋಗಲ್ಲ, ಆದರೆ ನೀವೇ ನೋಡಿ ದುಂದುವೆಚ್ಚ ಮತ್ತು ಅನಗತ್ಯ ಕಾಮಗಾರಿಗಳು ಮತ್ತು ಬಿ ಬಿ ಎಂ ಪಿಯಲ್ಲಿ ಇದೊಂದು ಸಿಸ್ಟಮ್ ಇದೆ. ಒಬ್ರಿಗೆ ಕೇಳಿದ್ರೆ ಇನ್ನೊಬ್ಬರಿಗೆ, ಒಬ್ರಿಗೆ ಕೇಳಿದ್ರೆ ಇನ್ನೊಬ್ಬರಿಗೆ. ಮೇಜರ್ ರೋಡ್ ಹೇಳಿದ್ರೆ ಅವರು ಪ್ರಾಜೆಕ್ಟ್ಸ್ ಅಂತಾರೆ, ಪ್ರಾಜೆಕ್ಟ್ಸ್ ಅಂದರೆ ಬ್ರೇಕ್ ಅಂತ. ಬಸ್ ನೋಡಿ ನಿಲ್ಲಿಸ್ತಾರೆ, ಬಸ್ ಸ್ಟ್ಯಾಂಡ್ ಇರೋದು ನಮ್ಮಿಂದ ನೋಡಿ ನೋಡಿ ಎಲ್ಲೂ ನಿಲ್ಲಿಸಿಲ್ಲ ಅವರು. ಯಾಕಂದ್ರೆ ಅದು ಕೆ ಎಸ್ ಆರ್ ಟಿ ಸಿ ನೋಡಿ ಅವ್ರು ನಿಲ್ಲಿಸೋದು ನೋಡಿ ನೋಡಿ ಬಸ್ ಸ್ಟಾಪ್ ಎಲ್ಲಿದೆ ನೋಡಿ ಇವ್ರು ನಿಲ್ಲಿಸ್ತಾ ಇರೋದು ಏನು ನೋಡಿ. ಈ ಥರ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋರು ಯಾರು? ನಾವು ಕೇಳೋದು ಅಷ್ಟೇ, ಕಮಿಷನರ್ ಸಾಹೇಬ್ರೇ, ಬಿ ಬಿ ಎಂ ಪಿ ಕಮಿಷನರ್, ಸ್ಪೆಷಲ್ ಕಮಿಷನರ್, ಜೋನಲ್ ಕಮಿಷನರು, ಎಷ್ಟೋ ಕಮಿಷನರ್ಗಳಿದ್ದಾರೆ, ಯಾರು ಕ್ರಮ ತಗೋತೀರ? ಇಂಥ ಕೆಲಸ ನಮ್ಮ ಜನ ಹಣದಲ್ಲಿ ಇಂಥ ದುಂದುವೆಚ್ಚ ಮಾಡ್ತಾರಲ್ಲ, ಇದಕ್ಕೆ ಇದು ಕೊಡೋರು ಯಾರು? ಅನುಮೋದನೆ ಕೊಟ್ಟವ್ರು ಯಾರು? ಇದೇನು ತುರ್ತು ಕಾಮಗಾರಿನಾ? ಅಷ್ಟು ಅರ್ಜೆಂಟ್ ಇತ್ತ ರೆಸಿಡೆಂಟ್ ಬರೋದು ಅಂಥ ಇದರಲ್ಲಿ? ಅಲ್ಲಿ ಏನೋ ಅಗತ್ಯತೆ ಇತ್ತ? ಯಾರಿಗೆ ಕಾಣಿಸುತ್ತೆ ಅಲ್ಲಿ ಏನೋ ಒಂದು ಕಮಾನ್ ಹಾಕಿ ಏನೋ ಡೆಕೋರೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಅದಾದ್ರು ಕಾಣಿಸುತ್ತೆ. ಏನಿಲ್ಲ, ಏನೋ ಒಂದು ಎಲ್ಲಿಂದನೋ ತಂದು ಹಾಕಿದ್ದಾರೆ ಇದನ್ನು. ಈ ಥರ ಖರ್ಚು ಮಾಡ್ತಾರೆ? ದಯವಿಟ್ಟು ಇಂಟರ್ ನಾನು ಪ್ರಶ್ನೆ ಮಾಡಿ ಎಲ್ಲರೂ ಇಷ್ಟು ಹೇಳಿ ಯಾವಾಗ ಮಾತಾಡ್ತೀರ? ಒಂದು ನಿಮಿಷ ಯಾರ ಮಾತಾಡ್ರೆ, ಏನೋ ಮಾತಾಡಿ ಬರೋದು ಮಾತಾಡಿ ಅಲ್ಲ, ವಾರ್ಡ್ ಬಗ್ಗೆ ಜನರಲ್ ಆಗಿ ಮಾತಾಡಿ. ಇಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಎಲ್ಲ ಇವರು ಸ್ವಂತನೇ ರೋಡು ಸೇರಿಸಿ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಇರೋಲ್ಲ. ಇದು ಆಸ್ಟ್ರೇಲಿ ಬಂದು ಫಸ್ಟು ರೋಡ್ ಇತ್ತು, ಇದು ಎಲ್ಲ ಫುಲ್ ರೋಡ್ ಇತ್ತು. ಏನೋ ಇವಾಗ ಫುಟ್ಪಾತ್ ಪಡ್ಕೊಂಡು ಇಟ್ಕೊಂಡಿದ್ದಾರೆ. ಇಲ್ಲಿ ಪಬ್ಲಿಕ್ಕೇ ಓಡಾಡೋಕ್ಕಾಗಲ್ಲ ಫುಟ್ಪಾತ್ ಮೇಲೆ, ಮತ್ತೆ ಇಲ್ಲಿ ಫಸ್ಟ್ ಇರ್ತಾರೆ. ಅವ್ರಿಗೆ ಎಷ್ಟು ಹೇಳೋದನ್ನು ಬಸ್ ಸ್ಟಾಪ್ ಅಲ್ಲಿ ಮಾಡಿದವರು, ಇವರು ಅಲ್ಲೂ ಇಟ್ಕೋದಾಗಿತ್ತು. ಸ್ಟ್ಯಾಂಡ್ ಕೂಡ ಅಲ್ಲಿ ಮಾಡಿದ್ದಾರೆ, ಮತ್ತೆ ಇವಾಗ ಇಲ್ಲಿ ಮಾಡಿದ್ದಾರೆ. ಜನ ನೋಡಿದ್ರೆ ಮೆಟ್ರೋ ಬಸ್ ಸ್ಟ್ಯಾಂಡ್ ಐತೆ, ಇನ್ನೊಂದು ಬಸ್ ಸ್ಟ್ಯಾಂಡ್ ಐತೆ, ಇವೆರಡು ನಿಲ್ಲಿಸ್ತಾರೆ. ಅದೇ ಬಸ್ ಸ್ಟ್ಯಾಂಡ್ ಇಲ್ಲಾಕ್ಬೋದಾಗಿತ್ತಲ್ಲ, ಇಲ್ಲಾಕೆ ಗಣಪತಿಪುರದಿಂದ ಬರೋರ್ಗೆ ಹತ್ರ ಆಗ್ತಾ ಇತ್ತಲ್ಲ.
ಅಲ್ಲಿ ಯಾರಿಗೆ ಅಂದರೆ ಪಾನಿಪುರಿ ತಿನ್ನೋರಿಗೆ, ಬೇಲ್ಪುರಿ ತಿನ್ನೋರಿಗೆ, ಮತ್ತು ಅಲ್ಲಿ ಕಬಾಬ್ ತಿನ್ನೋರಿಗೆ ಅದು ಸಂಜೆ ಹೊತ್ತು ಅನುಕೂಲ ಆಗುತ್ತೆ. ನೋಡಿ ಎಲ್ಲಿ ನಿಲ್ಲಿಸ್ತಾರೆ ಇವಾಗ ನೋಡಿ, ಅಲ್ಲೇ ನಿಲ್ಸಿ ಬಸ್ಸು, ಅಲ್ಲೇ ಬಸ್ ಮೇಲೆ ನಿಲ್ಸಲ್ಲ, ಅವ್ರಿಗೆ ಅಭ್ಯಾಸನೇ ಇಲ್ಲ ಅದು. ಬಸ್ ಸ್ಟಾಪ್ ಅಲ್ಲಿದೆ ನೋಡಿ, ನೋಡಿ ಇದು ಅಭ್ಯಾಸ ಆಗೋಗಿದೆ. ಅಲ್ಲೊಂದು ನಾಮಕ ಅವಸ್ಥೆ ಮಾಡಿದ್ದಾರೆ, ನಾವು ಲಾಸ್ಟ್ ಇಯರ್ ಇದೇ ಜಾಗದಲ್ಲಿ ಮಾಡಿ ಅಂತ ಹೇಳಿದ್ವಿ. ಯಾಕಂದ್ರೆ ಮುಂಚಿನ ವಾರ್ಡ್ ಬಗ್ಗೆ ಹೇಳಿ, ವಾರ್ಡ್ ಬಗ್ಗೆ ಹೇಳಿ ಜನರಲ್ ಬಗ್ಗೆ. ಚೇತನ್ ಅವ್ರೆ ನೀವೇನಾದ್ರು ಮಾತಾಡೋದ್ರೆ ಮಾತಾಡ್ಬೋದು, ಯಾಕಂದ್ರೆ ವಾರ್ಡ್ ಬಗ್ಗೆ ಮಾತಾಡ್ತೀನಿ ನಾನು. ಅವೆಲ್ಲ ಹೇಳಿದೀನಿ ಅಲ್ಲ, ಅವಾಗಲೇ ಹೇಳಿದ್ದೀನಿ. ಒಂದು 50 ಕೋಟಿ 5 ವರ್ಷ ಅಲ್ಲಿ ಖರ್ಚು ಮಾಡಿದ್ದಾರೆ. ನೀವೇ ಯೋಚನೆ ಮಾಡಿ, ನಮ್ಮ ರಸ್ತೆಗಳು, ವಾರ್ಡ್ ರಸ್ತೆಗಳು, ಇಲ್ಲಿ ಯಲ್ಚನಹಳ್ಳಿಯಲ್ಲಿ ಇದ್ದವರು ಪರ್ಟಿಕ್ಯುಲರ್, ನಾನು ಅವರಿಗೆ ಹೇಳ್ತಾ ಇದ್ದೀನಿ, ನೀವೇ ಒಮ್ಮೆ ಎಲ್ಲ ರಸ್ತೆಗಳಿಗೆ ಹೋಗಿ ಎಲ್ಲ ಕಡೆ. ಹಾಗಾಗಿ ಅದನ್ನು ನೀವು ಖುದ್ದಾಗಿ ಒಂದೊಂದು ರೋಡ್ ಹೋಗಿ ಭೇಟಿ ನೋಡಿ ಏನಾಗಿದೆ ಅಂತ. ಹಳ್ಳ ನೀರು ನಿಲ್ಲೋದು ಮತ್ತು ಧೂಳು, ಕಾಂಕ್ರೀಟ್ ರೋಡ್ ಹಾಕ್ತಾರೆ, ಎಲ್ಲ ತಿರ್ಗಾ 2 ವರ್ಷದಲ್ಲಿ ತೆಗಿತಾರೆ, ಇನ್ನು ಮತ್ತು ಮೋರಿ ರಿಪೇರಿ ಮಾಡ್ತಾರೆ. ಇದು ಕೆಲಸಗಳು ಮುಗಿಯೋದೇ ಇಲ್ಲ. ಇವ್ರಿಗೆ 50 ಅಲ್ಲ 100 ಕೋಟಿ ಬಂದು ವಾರ್ಡ್ ಹೀಗೆ ಇರುತ್ತೆ. ಆದರೆ ಖರ್ಚು ಸರ್ಕಾರ ದುಡ್ಡು, ಸಾರ್ವಜನಿಕ ತೆರಿಗೆ ಹಣ ವ್ಯಯ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಜಾಗೃತಿ, ಎಲ್ರೂ ಪ್ರಶ್ನೆ ಮಾಡೋದನ್ನು ನೀವು ಎಲ್ರಿಗೂ ಕಲೀರಿ. ಏನು ಸಮಸ್ಯೆ ಇಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣ, ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ, ನಮಗೆ ಹಕ್ಕುಗಳಿದೆ ಕೆಲವು, ಅದನ್ನು ಪ್ರತಿಪಾದಿಸೋಣ. ನಾವು ಅದನ್ನು ಏನಂದರೆ ಜನಗಳಿಗೆ ತಿಳಿಸೋ ಕೆಲಸವನ್ನು ಮಾಡ್ತೀವಿ. ಇಷ್ಟು ಹೇಳಿ ಇವತ್ತಿನ ಲೈವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ಇಂಥ ದುಂದುವೆಚ್ಚಗಳಿಗೆ ಕಡಿವಾಣ BBMP ಅವ್ರು ಹಾಕಬೇಕು, ಮತ್ತು ಅವ್ರ ಮೇಲೆ ಯಾರು ಇಂಥ ಕೆಲಸಗಳಿಗೆ ಅನುಮೋದನೆ ಕೊಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.